ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 5,000ಕ್ಕೆ ಹೆಚ್ಚಿನ ಅಕ್ರಮಣದ ವ್ಯವಹಾರ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಕ್ರಮ ತಗೊಳ್ಬೇಕು ಅಂತೇಳಿ ನಾನೇನು ಜಾರಿ ನಿರ್ದೇಶನಗಳಿಗೆ ಅರ್ಜಿಯನ್ನು ಕೊಟ್ಟಿದ್ದೆ. ಆ ಅರ್ಜಿಯನ್ನು ಮತ್ತು ದಾಖಲಾತಿನ ಪರಿಶೀಲಿಸಿ ನಾನು ಮಾಡಿದ ಆರೋಪ ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ಪ್ರಕರಣವನ್ನು ದಾಖಲು ಮಾಡಿಕೊಂಡಂಥ ಜಾರಿ ನಿರ್ದೇಶನಗಳು ನನ್ನ ವಿಚಾರಣೆಗೆ ಕರೆದಿದ್ದರು. ಆ ವಿಚಾರಣೆಗೆ ಹೋದಂಥ ಸಂದರ್ಭದಲ್ಲಿ ಹಲವಾರು ಗಂಟೆಗಳ ಕಾಲ ಅವ್ರು ಕೇಳಿದಂಥ ಎಲ್ಲ ಪ್ರಶ್ನೆಗಳು ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟು ಪೂರಕವಾದ ಎಲ್ಲ ದಾಖಲಾತಿಗಳನ್ನು ಕೂಡ ಅವರಿಗೆ ಕೊಟ್ಟು ಮನವರಿಕೆ ಮಾಡಿಕೊಡೋದ್ರಿಂದ ಅದಾದ ನಂತರ ಅವ್ರ ಕೆಲವು ಮಾಹಿತಿ ದಾಖಲಾತಿಗಳನ್ನು ಅವ್ರದೇ ಆದ ಒಂದು ಮೂಲಗಳ ಪ್ರಕಾರ ಪಡ್ಕೊಂಡು ಮತ್ತಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡೋದ್ರಿಂದ ಈಗ ಇಡಿಯವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ದೇವರಾಜವ್ರ ಮನೆ ಮೇಲೆ ಮತ್ತು ಮೈಸೂರು ತಾಲೂಕು ಆಫೀಸರ್ ಮೇಲೆ ದಾಳಿ ನಡೆದ ಮಾಹಿತಿ ಬಂದಿದೆ. ಸೊ ಇದು ನನ್ನ ಒಂದು ಕಾನೂನುಬದ್ಧ ಹೋರಾಟಕ್ಕೆ ಮತ್ತೊಂದು ಜಯ ಆಗಿದೆ. ಸೊ ಇದರಿಂದ ಮುಂದಿನ ದಿನಗಳಲ್ಲಿ ನಾನು ಮಾಡಿರೋ ಆರೋಪ ಸ್ಪಷ್ಟವಾಗಿ ಸಾಬೀತಾಗಿ ಏನು ಸಾವಿರಾರು ಕೋಟಿಗಳ ಅಕ್ರಮ ಹಣದ ವ್ಯವಹಾರ ನಡೆದಿದೆ ಅದೆಲ್ಲದರ ಆರೋಪವು ಕೂಡ ಸಾಬೀತಾಗಿ ತಪ್ಪಿತಸ್ಥರ ಶಿಕ್ಷೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಸರ್, ಎಲ್ಲ ವಿಚಾರ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ದಾಳಿ ನಡೆದಿದೆ. ಇವತ್ತು ದಾಳಿ ನಡೆದಿರೋದು ಕೇವಲ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದವರ ವಿಚಾರ ಅಷ್ಟೇ ಅಲ್ಲ, ಅಂದರೆ 14 ನಿವೇಶನಕ್ಕೆ ಅಷ್ಟೇ ಅಲ್ಲ, ಇಲ್ಲಿ 2015 ಇಸ್ವಿಯಿಂದ ಇವತ್ತಿನವರೆಗೂ ಏನು 50-50 ಅನುಪಾತದಲ್ಲಿ ಅಕ್ರಮ ವ್ಯವಹಾರ ನಡೆದಿದೆ ಅದೆಲ್ಲದರ ಕುರಿತು ಸಮಗ್ರವಾಗಿ ದಾಖಲಾತಿ ಸಂಗ್ರಹ ಮಾಡಬೇಕು ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ. ಸರ್, ನನಗೆ ಬಂದಿರೋ ಮಾಹಿತಿ ಪ್ರಕಾರ 5,000 ಕೋಟಿಗಿಂತ ಹೆಚ್ಚಿನ ಅಕ್ರಮ ಹಣ ವ್ಯವಹಾರ ನಡೆದಿದೆ ಹಿನ್ನೆಲೆಯಲ್ಲಿ ನಾನು ದೂರನ್ನು ಕೊಟ್ಟಿದ್ದೇನೆ. ಸರ್, ತಾವು ನೀಡಿದಂಥ ಪ್ರತಿಯೊಂದು ಅರ್ಜಿಯು ಎಲ್ಲ ಕೂಡ ತನಿಖೆ ಆಗ್ತಾ ಇದೆ. ಸರ್, ನಾನು ಸುಮ್ಮನೆ ಏನು ಕಾಂಗ್ರೆಸ್ ವ್ಯಕ್ತಿಗಳು ಹೇಳ್ತಾ ಇದಾರೆ ಸುಳ್ಳು ಆರೋಪ ಮಾಡ್ತಾರೆ ಏನೋ ದುರ್ದೇಶ ಇಟ್ಕೊಂಡು ಅಂತ ಅವೆಲ್ಲ ಸುಳ್ಳು. ಸರ್, ನಾನು ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೆ ಸಂಪೂರ್ಣ ದಾಖಲಾತಿಗಳನ್ನ ಇಟ್ಕೊಂಡು ನನಗೆ ಬಂದಂಥ ಮಾಹಿತಿ ಅಥವಾ ನನಗೇನು ಆರೋಪ ಅಂತ ತಿಳ್ಕೊಂಡ್ರೆ ಅದು ನಿಜ ಅಂತ ಕಂಡು ಬಂದಾಗಲೇ ನಾನು ನನ್ನ ಹೋರಾಟವನ್ನು ಮುಂದುವರಿಸಿದೆ ಅಷ್ಟೇ ಹೊರತು ಯಾರೋ ಸುಮ್ಮನೆ ಹೇಳಿದ್ರು ಯಾವುದೇ ದಾಖಲೆಗಳು ಇಲ್ಲದೆ ಸಾಕ್ಷಿಗಳಿಲ್ಲದೆ ನಾನು ಯಾರ ವಿರುದ್ಧನೂ ಕೂಡ ಸುಳ್ಳು ಆರೋಪ ಮಾಡಲ್ಲ ಅನ್ನೋದಕ್ಕೆ ಈ ಹಣ ಒಂದು ದೊಡ್ಡ ಸಾಕ್ಷಿ. ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೀರಾ? ಖಂಡಿತವಲ್ಲ ಸರ್, ತಾರ್ಕಿಕ ಅಂತ್ಯ ಕಾಣೋವರೆಗೂ ಕಾಂಗ್ರೆಸ್ನವರಾಗಲಿ ಅಥವಾ ಯಾರೇ ಆಗಲಿ ಯಾವುದೇ ರೀತಿಯ ಬೆದರಿಕೆ ಒಡ್ಡಿದ್ರು ಅಥವಾ ನನ್ನ ಹೋರಾಟನ ಹತ್ತಿಕೊಂತ ಇಲ್ಲ, ಯಾವುದೇ ರೀತಿಯ ಪ್ರಯತ್ನ ಪಟ್ಟರು ಕೂಡ ನನ್ನ ಹೋರಾಟವನ್ನು ನಿಲ್ಲಿಸಲ್ಲ. ತಾರ್ಕಿಕ ಅಂತ್ಯ ಕಾಣಿಸೋರು ನನ್ನ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ.